ನಮಸ್ಕಾರ ಸ್ನೇಹಿತರೆ ಮನು ಇನ್ಫಾರ್ಮೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಮೊಬೈಲಲ್ಲಿ ಬಿ ಎಮ್ ಟಿ ಸಿ ಬಸ್ ಪಾಸ್ಗೆ ಆನ್ಲೈನಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ತಿಳ್ಕೊಂಡೆ ಬನ್ನಿ ಗೂಗಲ್ ಓಪನ್ ಮಾಡಿ ಬಿ ಎಮ್ ಟಿ ಸಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಸ್ಟೂಡೆಂಟ್ ಪಾಸ್ ಅಂತ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆದಮೇಲೆ ಹೀಗೆ ಮೇಲೆ ಸ್ಕ್ರಾಲ್ ಮಾಡಿ ಸ್ಟೂಡೆಂಟ್ ಪಾಸ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ನೀವೇನು ಸ್ಟಡಿ ಮಾಡ್ತಾಯಿದ್ದೀರಾ ಅಂದರೆ ಏನು ಓದ್ತಾ ಇದ್ದೀರಾ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಗ್ರಿ ಸ್ಟೂಡೆಂಟ್ ಪಾಸ್ ಅಪ್ಲೈ ಮಾಡ್ತಾ ಇರೋದ್ರಿಂದ ನಾನು ಡಿಗ್ರಿ ಕ್ಲಿಕ್ ಮಾಡಿದ್ದೀನಿ ಫಸ್ಟಲ್ಲಿ ನೀವು ಅಡ್ಮಿಷನ್ ನಂಬರ್ ಹಾಕಬೇಕು ಅಂದರೆ ನಿಮ್ಮ ಕಾಲೇಜ್ ಅಡ್ಮಿಷನ್ ಹೋಗುವಾಗ ನಿಮಗೊಂದು ಅಡ್ಮಿಷನ್ ನಂಬರ್ ಅಂತ ಕೊಟ್ಟಿರ್ತಾರೆ ಅದನ್ನು ಹಾಕಬೇಕು ನೆಕ್ಸ್ಟ್ ಡೇಟ್ ಆಫ್ ಬರ್ತ್ ಕೇಳಿದ್ದಾರೆ ಅಂದರೆ ಜನ್ಮದಿನಾಂಕ ಸ್ಟೂಡೆಂಟ್ ನೇಮ್ ಕೇಳಿದ್ದಾರೆ ಅಂದರೆ ನಿಮ್ಮ ಹೆಸರು ನೆಕ್ಸ್ಟ್ ನಿಮ್ಮ ಜೆಂಡರನ್ನು ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಆಪ್ಷನ್ಸ್ ತೋರಿಸುತ್ತೆ ಮೇಲ್ ಫಿಮೇಲ್ ಅದರ್ಸ್ ಅಂತ ನಿಮ್ಮ ಜೆಂಡರನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಫಾದರ್ ನೇಮ್ ಅಂದರೆ ತಂದೆ ಹೆಸರನ್ನು ಹಾಕಬೇಕು ನೆಕ್ಸ್ಟ್ ಮದರ್ ನೇಮ್ ಅಂದರೆ ತಾಯಿ ಹೆಸರನ್ನು ಹಾಕಬೇಕು ನೆಕ್ಸ್ಟ್ ಕ್ಯಾಸ್ಟ್ ಅಂದರೆ ನೀವು ಯಾವ ಜಾತಿ ಅಂತ ಕೇಳಿದರೆ ಅದನ್ನು ನೀವು ಅಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿದ್ರೆ ತೋರಿಸುತ್ತೆ ಜನರಲ್ ಒ ಬಿ ಸಿ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸು ಕಂಪಲ್ಸರಿ ನೀವು ಆರ್ಡಿ ನಂಬರನ್ನು ಹಾಕ್ಲೇಬೇಕು ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ಟೈಪ್ ಅಂತ ಕೇಳಿದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಡಿಗ್ರಿ ಪ್ರೊಫೆಷ್ನಲ್ ಟೆಕ್ನಿಕಲ್ ಈವ್ನಿಂಗ್ ಪಿ ಎಚ್ ಡಿ ಆರ್ ಮೆಡಿಕಲ್ ನೀವು ಯಾವುದು ಹೊತ್ತು ಇದ್ರೆ ಅದನ್ನು ಸೆಲೆಕ್ಟ್ ಮಾಡಿ ಇನ್ಸ್ಟಿಟ್ಯೂಷನ್ ನೇಮ್ ಅಂತ ಕೇಳಿದರೆ ಅಂದರೆ ನಿಮ್ಮ ಒಂದು ಸಂಸ್ಥೆಯ ಹೆಸರು ನೀವು ಅದನ್ನು ಅಲ್ಲಿ ಇನ್ಸ್ಟಿಟ್ಯೂಷನ್ ನೇಮ್ನ ಟೈಪ್ ಮಾಡ್ತಾ ಮಾಡ್ತಾಯಿದ್ರೆ ಅದೇ ಅಲ್ಲಿ ತೋರಿಸುತ್ತೆ ನೀವು ಕ್ಲಿಕ್ ಮಾಡ್ಕೋಬೋದು ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ಅಡ್ರೆಸ್ ಇದೆ ಅದು ಆಟೋಮೆಟಿಕಾಗಿ ಜನ್ರೇಟ್ ಆಗುತ್ತೆ ನೀವೇನು ಹಾಕೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಸ್ಟೂಡೆಂಟ್ ಅಡ್ರೆಸ್ಗಳಿದ್ದಾರೆ ಅಂದರೆ ನಿಮ್ಮ ಅಡ್ರಸ್ಸು ನೆಕ್ಸ್ಟ್ ನೀವು ಯಾವ ಕೋರ್ಸ್ ಓದ್ತಾ ಇದ್ದೀರ ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಬಿ ಫಾರ್ಮ್ ಥರ ತುಂಬ ಕೋರ್ಸಸ್ ಇದೆ ಆ ಕೋರ್ಸ್ ಎಲ್ಲ ಲಿಸ್ಟ್ ಇದೆ ನೋಡಿಕೊಂಡು ಸೆಲೆಕ್ಟ್ ಮಾಡಿ ಹೀಗೆ ಸ್ಕ್ರಾಲ್ ಮಾಡ್ತಾ ಹೋದರೆ ನಿಮಗೆ ಸಿಗುತ್ತೆ ನೆಕ್ಸ್ಟ್ ಇಯರನ್ನು ಹಾಕಬೇಕು ಅಂದರೆ ನೀವು ಯಾವ ಇಯರಲ್ಲಿ ಓದ್ತಾ ಅಂತ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಥರ್ಡ್ ಇಯರ್ ಫೋರ್ತ್ ಇಯರ್ ಈ ಥರ ನೆಕ್ಸ್ಟ್ ಸೆಮಿಸ್ಟರನ್ನು ಸೆಲೆಕ್ಟ್ ಮಾಡಬೇಕಾಗುತ್ತೆ ಅಂದರೆ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ತರ್ಡ್ ಸೆಮಿಸ್ಟರ್ ಫೋರ್ತ್ ಸೆಮಿಸ್ಟರ್ ಈ ರೀತಿ ನೆಕ್ಸ್ಟ್ ನೀವು ಮೊಬೈಲ್ ನಂಬರನ್ನು ಒಂದು ಕೊಡಬೇಕಾಗುತ್ತೆ ಮೊಬೈಲ್ ನಂಬರ್ ಕೊಡೋ ಮೊಬೈಲ್ ನಂಬರು ವ್ಯಾಲಿಡ್ ಆಗಿರಬೇಕು ಯಾಕಂದರೆ ಅದಕ್ಕೆ ಓ ಟಿ ಪಿ ಬರುತ್ತೆ ನೆಕ್ಸ್ಟ್ ಆಮೇಲೆ ಎಸ್ ಎಮ್ ಎಸ್ ಕೂಡ ಅದೇ ನಂಬರ್ಗೆ ಬರುತ್ತೆ ನೆಕ್ಸ್ಟ್ ಇಮೇಲ್ ಐಡಿ ಕೊಟ್ಟಿದ್ದಾರೆ ಇಮೇಲ್ ಐಡಿ ಇದ್ದರೆ ಹಾಕಿ ಇಲ್ಲಾಂದರೆ ಏನು ತೊಂದರೆ ಇಲ್ಲ ಇಮೇಲ್ ಐ ಡಿ ಕಂಪಲ್ಸರಿ ಏನಿಲ್ಲ ಯಾಕಂದರೆ ಅಲ್ಲಿ ಸ್ಟಾರ್ ಕೊಟ್ಟಿಲ್ಲ ಸ್ಟಾರ್ ಇರೋದೆಲ್ಲ ಕಂಪಲ್ಸರಿ ಹಾಕಲೇಬೇಕು ನೆಕ್ಸ್ಟ್ ಆಧಾರ್ ನಂಬರ್ ಕೇಳಿದರೆ ನಿಮ್ಮ ಒಂದು ಹನ್ನೆರಡು ಡಿಜಿಟ್ ಆಧಾರ್ ನಂಬರನ್ನು ಹಾಕಿ ರೇಷನ್ ಕಾರ್ಡ್ ನಂಬರ್ ಕೇಳಿದರೆ ರೇಷನ್ ಕಾರ್ಡ್ ಇದ್ದರೆ ಹಾಕಿ ಇಲ್ಲಾಂದರೆ ತೊಂದರೆ ಇಲ್ಲ ಫೀ ಅಮೌಂಟ್ ಇದೆ ಅದು ಆಟೋಮೆಟಿಕಾಗಿ ಜನರೇಟ್ ಆಗುತ್ತೆ ಟ್ರಾವೆಲ್ ರೂಟ್ ಡೀಟೇಲ್ಸ್ ಅಂತ ಇದೆ ಟ್ರಾವೆಲ್ ರೂಟ್ ಡೀಟೇಲ್ಸಲ್ಲಿ ನೀವು ಫ್ರಮ್ ಸ್ಟಾಪ್ ಅಂದರೆ ನೀವು ನಿಮ್ಮ ಮನೆಯ ಮನೆಯ ಹತ್ತಿರ ಇರುವ ಬಸ್ ಸ್ಟಾಪ್ ಹಾಕಬೇಕು ಟೂ ಸ್ಟಾಪ್ ಅಂತ ಕೇಳಿದರೆ ಟೂ ಸ್ಟಾಪ್ ಅಂದರೆ ನಿಮ್ಮ ಕಾಲೇಜು ಹತ್ರ ಬಸ್ ಸ್ಟಾಪ್ ಯಾವುದಿದೆ ಅದು ಹಾಕಬೇಕು ವಯಾ ಒನ್ ವಯಾ ಟು ಅಂತ ಕೇಳಿದರೆ ವಯಾ ಒನ್ ವಯಾ ಟು ಅಂದರೆ ನೀವೆಲ್ಲಿ ಬಸ್ನ ಚೇಂಜ್ ಮಾಡ್ತೀರಾ ಅಂದರೆ ಮಾರ್ಗ ಬದಲಾವಣೆ ಸ್ಥಳ ಮಾರ್ಗ ಬದಲಾವಣೆ ಸ್ಥಳವನ್ನು ಅಲ್ಲಿ ಹಾಕಬೇಕು ನೆಕ್ಸ್ಟ್ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ಕೇಳಿದರೆ ಸ್ನೇಹಿತರೆ ಇದು ಫಸ್ಟೇ ನೀವು ಫೋಟೋ ತೆಗೆದು ಒಂದು ಇಟ್ಕೊಂಡಿರಬೇಕು ಅದು ಒನ್ ಎಮ್ ಬಿ ಮಾತ್ರ ಇರಬೇಕು ನಿಮ್ಮ ಫೋಟೋ ಮತ್ತು ಸ್ಕೂಲ್ ಅಥವಾ ಕಾಲೇಜಿನ ಫೀಸ್ ರೆಸಿಪ್ಟು ಇವೆರಡಿದ್ರೆ ಸಾಕು ಇವೆರಡನ್ನು ಒಂದು ಎಂ ಬಿ ಇರಬೇಕು ಅದನ್ನು ಅಪ್ಲೋಡ್ ಮಾಡಿ ಆಮೇಲೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅಲ್ಲೊಂದು ಬಾಕ್ಸ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ ಟಿಕ್ ಆಗುತ್ತೆ ಆಮೇಲೆ ಸೆಂಡ್ ಓ ಟಿ ಪಿ ಅಂತ ಕೊಡಿ ನೀವು ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರ ಆ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಅಲ್ಲಿ ಹಾಕಿ ಸ್ನೇಹಿತರೆ ನಾನು ಇವಾಗ ಅಪ್ಲಿಕೇಶನ್ ಅನ್ನು ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೀನಿ ಫಸ್ಟ್ ಅಡ್ಮಿಷನ್ ನಂಬರ್ ನನ್ನ ಅಡ್ಮಿಷನ್ ನಂಬರ್ ಏನಿದೆ ನಿಮ್ದು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಈ ರೀತಿಯ ಕ್ಯಾಲೆಂಡರ್ ಓಪನ್ ಆಗುತ್ತೆ ಅಲ್ಲೇ ನೀವು ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಮಾಡಬೇಕು ಸ್ನೇಹಿತರೆ ಪ್ರತಿಯೊಂದು ಸ್ಟೆಪ್ ಹೇಗೆ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅದಕ್ಕೆ ಈ ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡ್ತೀರಾ ನೋಡಿ ಸ್ನೇಹಿತರೆ ಇದು ಪರ್ಸ್ನಲ್ ಕಂಟೆಂಟ್ ಆಗಿರೋದ್ರಿಂದ ಬ್ಲರ್ ಮಾಡಿದ್ದೀನಿ ಹಾಗಾಗಿ ಪ್ರತಿಯೊಂದು ಸ್ಟೆಪ್ಪು ಫಿಲ್ ಮಾಡುವಾಗ ಏನು ಫಿಲ್ ಮಾಡಬೇಕಂತ ಹೇಳಿದ್ದೀನಿ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಿರ ನೋಡಿ ನಿಮ್ಮ ಡೇಟ್ ಆಫ್ ಬರ್ತನ್ನು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸ್ಟೂಡೆಂಟ್ ನೇಮ್ ಅಂದರೆ ನಿಮ್ಮ ನೇಮ್ ಹಾಕಬೇಕು ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಏನೇಮಿರುತ್ತೋ ಅದನ್ನೇ ಹಾಕಿ ನೆಕ್ಸ್ಟ್ ಜೆಂಡರನ್ನು ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ನಿಮ್ಮ ತಂದೆ ಹೆಸರು ಹಾಕಬೇಕು ಫಾದರ್ ನೇಮ್ ನೆಕ್ಸ್ಟ್ ಮದರ್ ನೇಮನ್ನು ಹಾಕಬೇಕು ತಾಯಿ ಹೆಸರು ನೆಕ್ಸ್ಟ್ ನಿಮ್ಮ ಕ್ಯಾಶನ್ನು ಸೆಲೆಕ್ಟ್ ಮಾಡಬೇಕು ಫ್ರೆಂಡ್ಸ್ ಇದು ಓ ಬಿ ಸಿ ಆಗಿರೋದ್ರಿಂದ ಅಲ್ಲಿ ಕೆಳಗಡೆ ಆರ್ ಡಿ ನಂಬರ್ ಕೇಳ್ತಾ ಇಲ್ಲ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ ಕಂಪಲ್ಸರಿ ನೀವು ಆರ್ ಡಿ ನಂಬರ್ ಹಾಕ್ಲೇಬೇಕು ನೆಕ್ಸ್ಟ್ ಕೋರ್ಸನ್ನ ಸೆಲೆಕ್ಟ್ ಮಾಡಬೇಕು ಎಲ್ಲ ಇನ್ಸ್ಟಿಟ್ಯೂಟ್ ಟೈಪ್ ಡಿಗ್ರಿ ನೆಕ್ಸ್ಟ್ ಇನ್ಸ್ಟಿಟ್ಯೂಷನ್ ನೇಮನ್ನು ಹಾಕಬೇಕು ನೀವು ನಿಮ್ಮ ಒಂದು ಕಾಲೇಜ್ ನೇಮ್ ಏನಿದೆ ಅದನ್ನು ಹಾಕಬೇಕು ನಿಮ್ಮ ಕಾಲೇಜ್ ನೇಮ್ ತಪ್ಪಾಗಿ ಹಾಕಿದ್ರೆ ಅಲ್ಲಿ ಕೆಳಗಡೆ ಬರೋಲ್ಲ ಅದು ಸೊ ಕರೆಕ್ಟಾಗಿ ಹಾಕಿ ಕಾಲೇಜ್ ನೇಮ್ನ ಇನ್ಸ್ಟಿಟ್ಯೂಷನ್ ಅಡ್ರೆಸ್ ಆಟೋಮೆಟಿಕಾಗಿ ಜನ್ರೇಟ್ ಆಗುತ್ತೆ ಸ್ಟೂಡೆಂಟ್ ಅಡ್ರೆಸ್ ಅಂತ ಕೇಳಿದರೆ ಅಂದರೆ ನಿಮ್ಮೊಂದು ಮನೆ ಅಡ್ರೆಸ್ಸನ್ನು ನೀವು ಹಾಕಬೇಕು ಸ್ನೇಹಿತರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿದಿರ ನೋಡಿ ಯಾಕಂದರೆ ಸ್ಕಿಪ್ ಮಾಡಿದ್ರೆ ನಿಮಗೆ ಸ್ಕಿಪ್ ಮಾಡಿದ್ರೆ ಏನು ಆಗಬೇಕು ಅಂತ ಅರ್ಥ ಆಗೋಲ್ಲ ಅದಕ್ಕೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ ನಿಮ್ಮೊಂದು ಮನೆ ಅಡ್ರೆಸ್ಸನ್ನು ಮಾತ್ರ ಹಾಕಿ ಪಿನ್ ಕೋಡನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಕೇಳಿದರೆ ಸೊ ಪಿನ್ ಕೋಡನ್ನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹಾಕಿ ನೆಕ್ಸ್ಟ್ ನಿಮ್ಮ ಕೋರ್ಸನ್ನು ಸೆಲೆಕ್ಟ್ ಮಾಡಿ ನೀವು ಯಾವ ಕೋರ್ಸಲ್ಲಿ ಓದ್ತಾ ಇದ್ದೀರಾ ಅದನ್ನ ನೆಕ್ಸ್ಟ್ ಇಯರನ್ನು ಸೆಲೆಕ್ಟ್ ಮಾಡಿ ಅಂದರೆ ನೀವು ಯಾವ ಇಯರಲ್ಲಿ ಸ್ಟಡಿ ಮಾಡ್ತಾ ಇದ್ದೀರಾ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ನೆಕ್ಸ್ಟ್ ಸೆಮಿಸ್ಟರನ್ನು ಸೆಲೆಕ್ಟ್ ಮಾಡಿ ಯಾವ ಸೆಮಿಸ್ಟರ್ ಅಂತ ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಥರ್ಡ್ ಸೆಮಿಸ್ಟರ್ ನೆಕ್ಸ್ಟ್ ನಿಮ್ಮ ಒಂದು ವ್ಯಾಲಿಡ್ ಮೊಬೈಲ್ ನಂಬರನ್ನು ಹಾಕಿ ಆ ಮೊಬೈಲ್ ನಂಬರ್ ವರ್ಕಿಂಗಲ್ಲಿ ಇರಬೇಕಾಗುತ್ತೆ ಯಾಕಂದರೆ ಒ ಟಿ ಪಿ ಬರುತ್ತೆ ನೆಕ್ಸ್ಟ್ ಇಮೇಲ್ ಐ ಡಿ ಕೇಳಿದ್ದಾರೆ ಅದು ಇದ್ರೆ ಹಾಕಿ ಇಲ್ಲಾಂದರೆ ತೊಂದರೆ ಇಲ್ಲ ನೆಕ್ಸ್ಟ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಒಂದು ಕಂಪಲ್ಸರಿ ಹಾಕಲೇಬೇಕು ಹನ್ನೆರಡು ಅಂಕಿ ಆಧಾರ್ ನಂಬರನ್ನು ಹಾಕ್ಲೇಬೇಕು ನೆಕ್ಸ್ಟ್ ರೇಷನ್ ಕಾರ್ಡ್ ನಂಬರನ್ನು ಕೇಳಿದರೆ ರೇಷನ್ ಕಾರ್ಡ್ ಇದ್ದವ್ರು ಹಾಕಿ ಇಲ್ಲದೇ ಇದ್ದವ್ರು ಬ್ಲ್ಯಾಂಕ್ ಬಿಡ್ಬೋದು ಏನೂ ತೊಂದರೆ ಇಲ್ಲ ರೇಷನ್ ಕಾರ್ಡ್ ನಂಬರ್ ಏನು ಕಂಪಲ್ಸರಿ ಇಲ್ಲ ನೆಕ್ಸ್ಟ್ ಫೀ ಅಮೌಂಟ್ ಇದೆ ಅದು ಆಟೋಮೆಟಿಕಾಗಿ ಜನರೇಟ್ ಆಗಿದೆ ಸಾವಿರದ ಮುನ್ನೂರ ಐವತ್ತು ಇದ್ರೆ ನಿಮ್ಮ ರೇಷನ್ ಕಾರ್ಡ್ ನಂಬರು ಹನ್ನೆರಡು ಅಂಕಿ ಇರುತ್ತೆ ಅದನ್ನು ಹಾಕಬೇಕು ನೀವು ಅಂದರೆ ಹೊಸ ರೇಷನ್ ಕಾರ್ಡ್ ನಂಬರು ನೆಕ್ಸ್ಟ್ ಟ್ರಾವೆಲ್ ರೂಟ್ ಡೀಟೇಲ್ಸ್ ಅಂತ ಹಾಕಿದರೆ ಫ್ರಮ್ ಸ್ಟಾಪ್ ಅಂದರೆ ನಿಮ್ಮ ಮನೆಯ ಹತ್ತಿರದ ಒಂದು ಬಸ್ ಸ್ಟಾಪನ್ನು ಹಾಕಿ ಆ ಬಸ್ ಸ್ಟಾಪ್ ಹೆಸರನ್ನು ನೀವು ಹಾಕಬೇಕಾಗುತ್ತೆ ಇಲ್ಲಿ ನೆಕ್ಸ್ಟ್ ಟೂ ಸ್ಟಾಪ್ ಅಂತ ಕೇಳಿದರೆ ಟೂ ಸ್ಟಾಪ್ ಅಂದರೆ ನಿಮ್ಮ ಕಾಲೇಜಿನ ಹತ್ತಿರದ ಬಸ್ ಸ್ಟಾಪನ್ನು ಹಾಕಬೇಕು ನೀವು ಒಯಾ ಒನ್ ಒಯಾ ಟು ಅಂತ ಕೇಳಿದರೆ ಅಂದರೆ ಮಾರ್ಗ ಬದಲಾವಣೆ ಸ್ಥಳ ಅಂದರೆ ನೀವು ಪ್ಲೇಸ್ ಆಫ್ ಚೇಂಜ್ ಅವ್ರ ಅಂತ ನೀವು ಎಲ್ಲಿ ಬಸ್ಸನ್ನು ಚೇಂಜ್ ಮಾಡ್ತೀರೋ ಅದನ್ನು ಹಾಕಿ ನೀವು ಯಾವುದು ಬಸ್ ಚೇಂಜ್ ಮಾಡಲ್ಲ ಅಂದರೆ ಬ್ಲ್ಯಾಂಕ್ ಬಿಡಿ ಏನೂ ಆಗೋಲ್ಲ ಅದೇನು ಕಂಪಲ್ಸರಿ ಕೇಳಿಲ್ಲ ಅವರು ನೀವು ಚೇಂಜ್ ಮಾಡಂಗಿದ್ರೆ ಖಂಡಿತ ಕಂಪಲ್ಸರಿ ಹಾಕ್ಲೇಬೇಕು ನಿಮ್ಮ ಮಾರ್ಗ ಬದಲಾವಣಾ ಸ್ಥಳ ಎರಡಿದ್ರೆ ಎರಡು ಹಾಕಿ ಇಲ್ಲ ಒಂದಿದ್ರೆ ಒಂದ್ ಹಾಕಿ ನೆಕ್ಸ್ಟ್ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೈ ಮಾಡಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಏನೇನಂದ್ರೆ ನಿಮ್ಮದೊಂದು ಫೋಟೋ मत फ़ीज़ रिसीप्ट ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಫಸ್ಟು ಫೋಟೋನ ಒಂದು ಎಂಬಿಗೂ ಅಥವಾ ಒಂದು ಬಿಗಿಂತ ಕಮ್ ಕಡಿಮೆ ಇರಬೇಕು ಹಂಗಿದ್ರೆ ಮಾತ್ರ ಅದು ಫೋಟೋ ತೊಗೊಳುತ್ತೆ ಇಲ್ಲಾಂದರೆ ಅದು ಫೋಟೋನ ತಗೊಳ್ಳಲ್ಲ ಆಮೇಲೆ ಫೋಟೋನ ನೀವು ತೆಗ್ದು ತೆಗ್ದಿರ್ತಿರಲ್ಲ ಅದು ಎಲ್ಲಿ ಯಾವ ಫೋಲ್ಡರಲ್ಲಿ ಇದೆ ಅನ್ನೋದು ನಿಮಗೆ ನೆನಪಿರಬೇಕು ಆವಾಗ ಅಪ್ಲೈ ಮಾಡುವಾಗ ಈಸಿ ಆಗುತ್ತೆ ಓಕೆ ಫೋಟೋಸ್ ಅಪ್ಲೋಡ್ ಆಗಿದೆ ನೆಕ್ಸ್ಟ್ ಹಂಗೆ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಅಲ್ಲಿ ರೆಡ್ ಸ್ಟಾರ್ ಇದೆಯಲ್ಲ ಅದ್ರ ಪಕ್ಕ ಟಿಕ್ ಮಾರ್ಕ್ ಕೊಡಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ ಸೆಂಡ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿದ ಮೇಲೆ ನೀವು ಯಾವ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ಆ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ನೀವು ಇಲ್ಲಿ ಹಾಕಬೇಕು

ಪ್ರಾಸೆಸಿಂಗ್ ಇದೆ ಸ್ನೇಹಿತರೆ ನಿಮಗೆ ಅಪ್ಲೈ ಮಾಡ್ಬೇಕಾದ್ರೆ ಯಾವುದೇ ಒಂದು ಡೌಟ್ ಇದ್ದರೂ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಾನು ನಿಮ್ಮ ಕಮೆಂಟ್ಗೆ ಖಂಡಿತ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ ನೀವು ಓ ಟಿ ಪಿ ಎಲ್ಲ ಎಂಟ್ರ್ ಆದಮೇಲೆ ಅದು ಪ್ರಾಸೆಸಿಂಗ್ ಆಗಿ ಈ ಥರ ಒಂದು ಅಕ್ನಾಲೇಜ್ಮೆಂಟ್ ಬರುತ್ತೆ ಇದರಲ್ಲಿ ಒಂದು ಸತಿ ಅಪ್ಲಿಕೇಶನ್ ಡೀಟೇಲ್ಸ್ನೆಲ್ಲ ನೀವು ವೆರಿಫೈ ಮಾಡ್ಕೋಬೋದು ಒಂದು ಸತಿ ಆಕಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆಯಾ ಇಲ್ವಂತ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ನೇಮು ಅಡ್ರಸ್ಸು ಮೊಬೈಲ್ ನಂಬರು ಫಾದರ್ ನೇಮು ಮದರ್ ನೇಮು ಕ್ಯಾಶ್ಟ್ ಫೋನ್ ನಂಬರು ಸ್ಟೂಡೆಂಟ್ ಅಡ್ರಸ್ಸು ಇನ್ಸ್ಟಿಟ್ಯೂಷನ್ ಅಡ್ರೆಸ್ ಆಮೇಲೆ ಟ್ರಾವೆಲ್ ರೂಟ್ ಡೀಟೇಲ್ಸ್ ಏನಾಕಿರ್ತೀರಾ ಫ್ರಮ್ ಸ್ಟಾಪ್ ಟು ಸ್ಟಾಪ್ ವಯಾ ಅದೆಲ್ಲ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ ಇದನ್ನು ನೀವು ಕಾಲೇಜಲ್ಲಿ ಹೋಗಿ ಕೊಡಬೇಕಾಗುತ್ತೆ ಅದಕ್ಕೆ ಇಲ್ಲಿ ಪ್ರಿಂಟ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಪ್ರಿಂಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಪಿ ಡಿ ಎಫ್ ಅಂತ ಒಂದು ಕಾಣ್ತಾ ಇದೆಯಲ್ಲ ಆ ಪಿ ಡಿ ಎಫನ್ನು ಕ್ಲೇ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ಇಲ್ಲಿ ಸೇವ್ ಅಂತ ಕಾಣ್ತಿದೆಯಲ್ಲ ಆ ಸೇವ್ ಮೇಲೆ ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ ಒಂದು ಪ್ರಿಂಟೌಟ್ ತಗೋಬೇಕಾಗುತ್ತೆ ಯಾಕಂದರೆ ಕಾಲೇಜಲ್ಲಿ ಕೊಡಬೇಕು ನೀವು ಓಕೆ ಫ್ರೆಂಡ್ಸ್ ಈ ಅಕ್ನಾಲೇಜ್ಮೆಂಟನ್ನು ನೀವು ನಿಮ್ಮ ಕಾಲೇಜಲ್ಲಿ ಕೊಟ್ಟರೆ ಅವರು ಅಪ್ರೂವಲ್ ಮಾಡ್ತಾರೆ ಅಪ್ರೂವಲ್ ಆದ ತಕ್ಷಣ ನೀವು ಆನ್ಲೈನಲ್ಲಿ ಮೀಟಿಂಗನ್ನು ಶೆಡ್ಯೂಲ್ ಮಾಡ್ಕೋಬೇಕು ಅಂದರೆ ನಿಮಗೆ ಯಾವುದು ಬೆಂಗ್ ಬೆಂಗಳೂರು ಅನ್ಕೌಂಟ್ರ್ ಹತ್ರ ಹತ್ರ ಇದೆಯೋ ಅದನ್ನು ಶೆಡ್ಯೂಲ್ ಮಾಡಿಕೊಂಡು ನೀವು ಅಲ್ಲಿ ಹೋಗಿ ಪಾಸನ್ನು ಪಡಿಬೋದು ಶೆಡ್ಯೂಲ್ ಮಾಡೋದು ಹೇಗೆ ಅಂತ ಅದೊಂದು ವಿಡಿಯೋ ಮಾಡಿ ಹಾಕ್ತೀನಿ ಫ್ರೆಂಡ್ಸ್